ರಾಜ್ಯದ ಸಮಗ್ರ ಮತ್ತು ಪರಿಪೂರ್ಣ ಆಡಳಿತಾತ್ಮಕ ವ್ಯವಸ್ಥೆಗೆ ಆಡಳಿತ ವಿಕೇಂದ್ರೀಕರಣ, ಅಧಿಕಾರದ ವಿಕೇಂದ್ರೀಕರಣ ಮೂಲಮಂತ್ರ. ಅದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯದ ದೊಡ್ಡ ದೊಡ್ಡ ಜಿಲ್ಲೆಗಳನ್ನು ವಿಭಜಿಸಿ 2 ಅಥವಾ 3 ಜಿಲ್ಲಾ ಕೇಂದ್ರಗಳನ್ನಾಗಿ ಈ ಹಿಂದೆ ಸರ್ಕಾರ ನಿರ್ಣಯ ಮಾಡಿದೆ. ಅದಕ್ಕೆ ಪೂರಕವಾಗಿ ಸುಮಾರು ವರ್ಷಗಳಿಂದ ಹೊಸ ಜಿಲ್ಲೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಬಹುಶಃ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಜಿಲ್ಲೆ. ಅದಕ್ಕೆ ಪೂರಕವಾಗಿಯೇ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು. ಜಿಲ್ಲೆಯ ಕಟ್ಟಕಡೆಯ ಮನುಷ್ಯನಿಗೂ ಸಹಿತ ಆಡಳಿತಾತ್ಮಕ ವ್ಯವಸ್ಥೆಯ ಅನುಕೂಲತೆ ದೊರೆಯಬೇಕು. ಅಧಿಕಾರದ ಯಂತ್ರ ಕೊನೆಯ ಪ್ರದೇಶಕ್ಕೂ ಸಹಿತ ಸರಾಗವಾಗಿ ಹೋಗಿ ಮುಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಜಿಲ್ಲಾ ವಿಭಜನೆಯ ಕೂಗು ಸುಮಾರು 40-50 ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ. ಬಹುಶಃ ಬೆಳಗಾವಿ ಜಿಲ್ಲೆಯ ವಿಭಜನೆಯ ಕೂಗನ್ನು ಮೊದಲು ಹಾಕಿದವರನ್ನ ಗೋಕಾಕಿ ನಾಡಿನ ಜನ ಗೋಕಾಕ್ ಜಿಲ್ಲಾ ರಚನೆಯಾಗಬೇಕು ಅನ್ನುವಂಥ ಕೂಗು ಸುಮಾರು 5 ದಶಕಗಳ ಬೇಡಿಕೆ ಕೋರಿಕೆ. ಬಹುಶಃ ಅದಕ್ಕೆ ಪೂರಕವಾಗಿ ಗೋಕಾಕ್ ಆ ಹಿಂದಿನ ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿಯೂ ಸಹಿತ ಒಂದು ಜಿಲ್ಲಾ ಕೇಂದ್ರದ ಸ್ಥಾನದಲ್ಲಿ ಒಂದು ವ್ಯವಸ್ಥೆಯ ಸೂತ್ರದಾಗಿ ಇತ್ತು. ಬಹುಶಃ ಅದನ್ನು ಇವತ್ತಿಗೂ ಸಹಿತ ನಾವು ಬ್ರಿಟಿಷರ ಸನ್ನದ್ಧಗಳಲ್ಲಿ ನೋಡಬಹುದು. ಅಂಥ ಕೂಗಿಗೆ ಹೋಗೊಟ್ಟ ಸರ್ಕಾರ ಅನೇಕ 2-3 ಆಯೋಗಗಳನ್ನು ರಚನೆ ಮಾಡಿದ್ದು. ಆ ಆಯೋಗಗಳು ಸಹಿತ ಗೋಕಾಕ್ ಜಿಲ್ಲಾ ರಚನೆ ಆಗಬೇಕನ್ನುವಂಥ ವರದಿಯನ್ನು ಸಹಿತ ಸರ್ಕಾರ ಕೊಟ್ಟಿದ್ದರು. ಬಹುಶಃ ಅದಕ್ಕೆ ಪೂರಕವಾಗಿ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಜೆ ಎಚ್ ಪಾಟೀಲ್ ಅವರು ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಗೋಕಾಕ್ ಹೊಸ ಜಿಲ್ಲೆಯ ರಚನೆಯ ಆದೇಶವನ್ನು ಸಹಿತ ನೀಡಿದ್ರು. ದುರ್ದೈವ ಅವತ್ತಿನ ಒಂದು ರಾಜಕೀಯ ವ್ಯವಸ್ಥೆಗೆ ಪೂರಕವಾಗಿ ಕಾರಣಾಂತರಗಳಿಂದ ಆ ಜಿಲ್ಲಾ ರಚನೆಯ ಒಂದು ಆದೇಶವನ್ನು ತಡೆ ಹಿಡಿಯಲ್ಪಟ್ಟಿತ್ತು. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಗೌರವವಾಗಿಬಿಡ್ತು. ಆದರೆ ಗೋಕಾಕ್ ಜಿಲ್ಲಾ ರಚನೆ ಆಗಬೇಕನ್ನುವಂಥ ಕೂಗು ಮಾತ್ರ ನಿರಂತರವಾಗಿದೆ. ಅದರ ಜೊತೆಗೇ ತದನಂತರ ಚಿಕ್ಕೋಡಿ ಸಹಿತ ಜಿಲ್ಲೆಯ ಹೊಸ ಜಿಲ್ಲೆ ಆಗಬೇಕು, ಆಡಳಿತದ ವಿಕೇಂದ್ರೀಕರಣಕ್ಕೆ ಅದು ಸಹಿತ ಒಂದು ಪರಿಪೂರ್ಣ ನಿರ್ಣಯ ಅನ್ನುವಂಥ ಉದ್ದೇಶದಿಂದ ಚಿಕ್ಕೋಡಿ ಜಿಲ್ಲಾ ರಚನೆಯ ಕೂಗು ಸಹಿತ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು, ಬರ್ತಾ ಇದೆ. ಆದರೆ ನಮ್ಮ ಗೋಕಾಕಿ ನಾಡಿನ ಜನರ ಮನದಾಳದ ಕೂಗು, ವಾಸ್ತವ ಕೂಗು, ಅವಶ್ಯಕ ಕೂಗು ಗೋಕಾಕ್ ಜಿಲ್ಲಾ ರಚನೆಯ ಕೂಗು. ಬಹುಶಃ ಇವತ್ತು ನಾವು ನಿನ್ನೆ ಮತ್ತು ಇವತ್ತಿನ ವರದಿಗಳನ್ನು ನೋಡಿದಾಗ ಮತ್ತೆ ಗೋಕಾಕ್ ಜಿಲ್ಲಾ ರಚನೆಯ ಕೂಗು ಅಥವಾ ಒಟ್ಟಾರೆಯಾಗಿ ಜಿಲ್ಲಾ ವಿಭಜನೆಯ ಒಂದು ವ್ಯವಸ್ಥೆಗೆ ತಡೆ ಒಡ್ಡಬೇಕನ್ನುವಂಥ ಒಂದು ರಾಜಕೀಯ ಹುಂಡಾರ ನಡೆದಿದೆ ಅನ್ನೋ ಭಾವನೆ ನಂದು. ಈ ಹಿಂದೆ ಜಿಲ್ಲಾ ವಿಭಜನೆ ಆಗಬೇಕು, ಹೊಸ ಜಿಲ್ಲೆಗಳ ರಚನೆ ಆಗಬೇಕು ಅನ್ನುವಂಥ ಕೂಗು ಬಂದಾಗ ಗಡಿ ಸಮಸ್ಯೆಯನ್ನು ಮುಂದಿಟ್ಟು ಈ ಜಿಲ್ಲಾ ವಿಭಜನೆಗೆ ತಡೆ ಒಡ್ಡುವಂಥ ವ್ಯವಸ್ಥೆ ನಿರಂತರವಾಗಿ ನಡೆದು ಬಂದಿತ್ತು. ಬಹುಶಃ 1-2 ದಿನಗಳಲ್ಲಿ ಒಂದು ಹೊಸ ವರದಿ ಬರ್ತಾ ಇದೆ, ಒಂದು ಹೊಸ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ. ರಾಜಕೀಯ ಉದ್ದೇಶದಿಂದ ಗೋಕಾಕ್ ಬೆಳಗಾವಿ ಜಿಲ್ಲಾ ವಿಭಜನೆ ಕೇಳಿ ಬರ್ತಾ ಇದೆ. ಇದ್ರ ಹಿಂದೆ ರಾಜಕೀಯ ಹುದ್ದಾರ ಇದೆ ಅನ್ನುವಂತ ಒಂದು ಮಾತನ್ನು ಕೇಳಿ ಬರ್ತಾ ಇದೆ. ಬಹುಶಃ ಅದು ಅವಾಸ್ತವ. ಯಾರಾದರೂ ಜಿಲ್ಲಾ ವಿಭಜನೆಯ ಕೂಗು ಅಥವಾ ಜಿಲ್ಲಾ ವಿಭಜನೆಯ ಪ್ರಕ್ರಿಯೆ ರಾಜಕೀಯ ಉದ್ದೇಶದಿಂದ ಮಾಡಲಾಗ್ತದೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ರೆ ಅದು ಆ ಜಿಲ್ಲಾ ವಿಭಜನೆಯ ಮೂಲ ಒಂದು ಉದ್ದೇಶಕ್ಕೇ ಪ್ರಶ್ನೆ ಕೊಡುವಂಥ ಮಾತು. ಬಹುಶಃ ಯಾರೋ ದುರುದ್ದೇಶದಿಂದ ಇದಕ್ಕೆ ರಾಜಕೀಯ ಲೇಪನ ಕಟ್ಟಿಸಿದ ಜಿಲ್ಲಾ ವಿಭಜನೆಯ ಕೂಗನ್ನು ತಡೆಯುವಂಥ ಒಂದು ರಾಜಕೀಯ ಹುನ್ನಾರ ಇದರಲ್ಲಿ ಇದೆ ಅನ್ನುವಂಥ ಭಾವನೆ ನಮಗೆ ಬರ್ತಾ ಇದೆ. ಬಹುಶಃ ಜಿಲ್ಲೆಯ ವಿಭಜನೆಯ ಒಂದು ವ್ಯವಸ್ಥೆಯನ್ನು ಆಡಳಿತಾತ್ಮಕ ಅನುಕೂಲ ದೃಷ್ಟಿಯಿಂದ ಜಿಲ್ಲೆಯಲ್ಲಿರುವಂಥ ಎಲ್ಲ ಪ್ರದೇಶ ಮತ್ತು ಎಲ್ಲ ಜನರ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ನೋಡಬೇಕು ವಿನಃ ರಾಜಕೀಯ ಉದ್ದೇಶದಿಂದ ಅಲ್ಲ. ಅಕಸ್ಮಾತ್ ಯಾರಾದರೂ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಅಥವಾ ತಮ್ಮ ರಾಜ್ಯ ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಇಂಥ ಒಂದು ಸುದ್ದಿಯನ್ನು ಹಬ್ಬಿಸ್ತಿದ್ರೆ ಅದು ನಿಜವಾಗಿಯೂ ಸಹಿತ ಮಾನ್ಯ ಮಾಡುವಂಥ ವಿಷಯ ಅಲ್ಲ. ಅದನ್ನು ಸ್ವೀಕಾರಾರ್ಹ
ಒಂದು ಸತ್ಯ ಸಂಗತಿ ಅಲ್ಲ, ಅದನ್ನು ಅವರು ಆತ್ಮವಿಮರ್ಶೆ ಮಾಡಿಕೊಂಡು ಹೇಳಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಗೋಕಾಕ್ ಜಿಲ್ಲಾ ರಚನೆ ಆಗಲೇಬೇಕು. ಬಹುಶಃ ಗೋಕಾಕ್ ಜಿಲ್ಲಾ ರಚನೆ ಆಗಬೇಕನ್ನುವಂಥ ಸಂದರ್ಭದಲ್ಲಿ ಚಿಕ್ಕೋಡಿ, ಬೈಲಹೊಂಗಲ ಮತ್ತಾವುದ ಪ್ರಸ್ತಾವನೆ ಬಂದ ಸಹಿತ ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡದಿದೆ ಅಂದ್ರೆ ಮೂರು ಬಿಟ್ಟು ನಾಲ್ಕು ಜಿಲ್ಲೆಯ ರಚನೆ ಆದ ಸಹಿತ ಅದಕ್ಕೆ ಯಾವುದೇ ಅಪಚಾರ ಆಗುವುದಿಲ್ಲ. ಇನ್ನು ಆಡಳಿತಾಂತ್ರ ಪ್ರದೇಶದಿಂದ ಇನ್ನೂ ಹೆಚ್ಚಿನ ಅನುಕೂಲತೆಯನ್ನು ಕಲ್ಪಿಸಬಹುದಾದಂತಹ ವ್ಯವಸ್ಥೆ ಅದಾಗ್ತದೆ. ಆದರೆ ಒಟ್ಟಾರೆಯಾಗಿ ನಮ್ಮ ಗೋಕಾವಿ ನಾಡಿನ ಜನತೆಯ ಮೂಲ ಹೋರಾಟ ಕೂಗು ಗೋಕಾಕ್ ಜಿಲ್ಲಾ ರಚನೆ ಆಗ್ಬೇಕನ್ನುವಂತ ಉದ್ದೇಶ ಇದೆ. ಅದಕ್ಕೆ ಪೂರಕವಾಗಿ ಸರ್ಕಾರ ನಿರ್ಣಯ ಬರಬೇಕು. ಅಕಸ್ಮಾತ್ ಇವತ್ತು ಗೋಕಾಕ್ ಜಿಲ್ಲಾ ರಚನೆ ಅಥವಾ ಜಿಲ್ಲಾ ವಿಭಜನೆ ಪ್ರಕ್ರಿಯೆಯನ್ನ ಉದಾಸೀನ ಮನೋಭಾವದಿಂದ ಸರ್ಕಾರ ಮುಂದೂಡ್ತಾ ಬಂದ್ರೆ ಬಹುಶಃ ದಸರೆಯ ನಂತರ ಈ ಗೋಕಾವಿ ನಾಡಿನಲ್ಲಿ ಬಹು ದೊಡ್ಡ ಹೋರಾಟವನ್ನ ಗೋಕಾಕ್ ಜಿಲ್ಲಾ ರಚನೆಗೆ ನಾವು ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಹಮ್ಮಿಕೊಳ್ತೀವಿ ಅನ್ನುವಂಥ ಮಾತನ್ನ ಬಹಳ ದೃಢ ಸಂಕಲ್ಪದಿಂದ ಹೇಳಿಬಿಡ್ತಾ ಇದ್ದೀನಿ.